ಚಾಣಕ್ಯ ನೀತಿ ಉದ್ಧಾರವಾಗುವ ಆಸೆ ಇದ್ದರೆ ಇವುಗಳನ್ನು ಪಾಲಿಸಿ ಎನ್ನುತ್ತಾರೆ ಚಾಣಕ್ಯ. ಕನ್ನಡ ಪ್ರೇರಣೆ ಕನ್ನಡ ಮೋಟಿವೇಶನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಇತರೆ ಅನೇಕ ಸಮಸ್ಯೆಗಳು ಎದುರಾಗುವುದು ಸಾಮಾನ್ಯವೆಂದು ಹೇಳಿದ್ದಾರೆ. ಯಶಸ್ಸಿನ ಮಾರ್ಗದಲ್ಲಿ ಸಮಸ್ಯೆಗಳು ಮಾತ್ರವಲ್ಲ, ಅನೇಕ ಶತ್ರುಗಳು ಕೂಡ ಇರುತ್ತಾರೆ. ಈ ಸಮಸ್ಯೆಗಳಿಗೆ ಚಾಣಕ್ಯರೇ ಪರಿಹಾರವನ್ನು ನೀಡಿದ್ದಾರೆ. ಆ ಪರಿಹಾರಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಮರ್ಪಣೆ ಇರಲಿ. ಆಚಾರ್ಯ ಚಾಣಕ್ಯ ಹೇಳುವಂತೆ ಸಿಂಹವು ತನ್ನ ಗುರಿಯನ್ನು ಸಾಧಿಸಲು ಹೇಗೆ ತನ್ನೆಲ್ಲ ಶಕ್ತಿಯನ್ನು ನೀಡುತ್ತದೋ ಅದೇ ರೀತಿಯಲ್ಲಿ ಮಾನವನು ತನ್ನ ಗುರಿಯನ್ನು ಸಾಧಿಸಲು ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಯಾವುದೇ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು. ಕೆಲಸದ ಮೇಲೆ ಗಮನವಿರಲಿ. ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕೆಲಸದ ಕಡೆಗೆ ತನ್ನ ಮನಸ್ಸು ಕೇಂದ್ರೀಕರಿಸದಿದ್ದಾಗ ಮತ್ತೆ ಮತ್ತೆ ಸೋಲನ್ನು ಎದುರಿಸಬೇಕಾಗುತ್ತದೆ. ನೀವು ನಿಮ್ಮ ಕೆಲಸದ ಕಡೆಗೆ ಸಂಪೂರ್ಣವಾಗಿ ಗಮನ ಹರಿಸಿದಾಗ ಮತ್ತು ನಿಮ್ಮ ಎಲ್ಲ ಸಾಮರ್ಥ್ಯವನ್ನು ಕೆಲಸದ ಮೇಲೆ ಇರಿಸಿದಾಗ ಮಾತ್ರ ಯಶಸ್ಸು ಸಾಧಿಸಲಾಗುತ್ತದೆ ಎಂದು ಚಾಣಕ್ಯ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ. ಹೀಗೆ ಮಾಡುವುದರಿಂದ ಯಶಸ್ಸು ಖಂಡಿತ ಸಿಗುತ್ತದೆ ಎಂಬುದು ಅವರ ಮಾತು. ಸಮಯದ ಮಹತ್ವ. ಸಮಯಕ್ಕೆ ಪ್ರಾಮುಖ್ಯತೆ ನೀಡದ ವ್ಯಕ್ತಿ ಅವನನ್ನು ಎಂದಿಗೂ ಯಶಸ್ಸೆನ್ನುವುದು ಬೆಂಬಲಿಸುವುದಿಲ್ಲ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸನ್ನು ಸಾಧಿಸಲು ಸಮಯದ ಮಹತ್ವವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಸಮಯಕ್ಕೆ ಬೆಲೆ ಕೊಡದವರಿಗೆ ಸೋಲಿನ ಭಯ ಕೂಡ ಸದಾ ಕಾಡುತ್ತಿರುತ್ತದೆ. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟವರಿಗೆ ಯಶಸ್ಸು ಸಿಗುತ್ತದೆ. ಇಂತಹವರಿಂದ ದೂರವಿರಿ. ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮ್ಮ ಸುತ್ತಲಿನ ಜನರು ನಿಮ್ಮ ಯಶಸ್ಸಿಗೆ ಅಡ್ಡಿಪಡಿಸಲು ಆಗಾಗ್ಗೆ ಪ್ರಯತ್ನಿಸಬಹುದು. ನಕಾರಾತ್ಮಕ ಜನರು ಯಾವಾಗಲೂ ನಿಮ್ಮನ್ನು ಕೆಳಮಟ್ಟಕ್ಕಿಳಿಸುತ್ತಾರೆ. ಆದರೆ ಧನಾತ್ಮಕ ಚಿಂತನೆಯನ್ನು ನಿಮ್ಮಲ್ಲಿ ತುಂಬುವವರು ಸದಾ ನಿಮಗೆ ಯಶಸ್ಸನ್ನು ಸಾಧಿಸಲು ಸಹಕರಿಸುತ್ತಾರೆ ಮತ್ತು ಅವರ ಸಹಪಾಠಿಗಳನ್ನು ಪ್ರೋತ್ಸಾಹಿಸುತ್ತಾರೆ. ಅಂಥವರ ಜೊತೆ ಸ್ನೇಹವನ್ನು ಸದಾ ಕಾಪಾಡಿಕೊಳ್ಳಬೇಕು. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ವರ್ತಿಸುವುದರಿಂದ ನಾವು ನಮ್ಮ ಗುರಿಯ ಮಾರ್ಗವನ್ನು ಸರಳವಾಗಿಸಿಕೊಳ್ಳಬಹುದು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.